ಮಕ್ಕಳ ಇವತ್ತಿಂದ ನಾವು ಸಂಖ್ಯಾ ಶ್ರೇಣಿ ಮೊದಲನೇ ಲೆಕ್ಕ ಮಾಡ್ತಾ ಇದೀವಿ ಸಂಖ್ಯಾ ಶ್ರೇಣಿನ ಇದರಲ್ಲಿ ಸಂಖ್ಯಾ ಶ್ರೇಣಿ ಅಂತ ಹೆಡಿಂಗ್ ಇರುತ್ತೆ ಇದಕ್ಕೆ ಸೂಚನೆ ಏನಿರುತ್ತೆ ಅಂದ್ರೆ ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಸಂಖ್ಯಾ ಶ್ರೇಣಿಗಳನ್ನು ಪೂರ್ಣಗೊಳಿಸಿ ಅಂತ ಅನ್ಬಿಟ್ಟಿದೆ ನೋಡಿ ಇವಾಗ ಇಲ್ಲಿ ಇದೊಂದು ಸಂಖ್ಯಾ ಶ್ರೇಣಿ 2 26 74 98 146 ಮತ್ತೆ ಇಲ್ಲೊಂದು ಮಿಸ್ಸಿಂಗ್ ನಂಬರು ಆ ಮಿಸ್ಸಿಂಗ್ ನಂಬರ್ ಏನು ಅನ್ನೋದನ್ನ ನಾವು ಕಂಡುಹಿಡಬೇಕು ಅದಕ್ಕೆ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ 170 188 194 ಮತ್ತೆ 198 ಅಂದ್ಬಿಟ್ಟು ಯಾವುದು ಸರಿಯಾದ ಉತ್ತರ ಇವಾಗ ಇದನ್ನ ಕಂಡುಹಿಡ್ಕೊಳ್ಳೋಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಇವಾಗ ನೋಡ್ರಿ 1 2 3 4 5 ಇದು ಏನು ಅಂತಂದರೆ ಇದೊಂದು ಲೆಕ್ಕ ಕೊಡ್ತೀನಿ ಇಲ್ಲಿ ಮಿಸ್ಸಿಂಗ್ ನಂಬರ್ ಏನು ಅಂತಂದರೆ ಇದಕ್ಕೆ ಆಪ್ಷನ್ಸು 1ರಲ್ಲಿ 8 7 ಎರಡನೇದು 8 3 6 4 9 ಅಂತಂದರೆ ನೀವೇ ಎಲ್ಲರೂ ಹೇಳ್ತೀರಾ ಇದು 6 ಅಂತ ಅಂದ್ಬಿಟ್ಟು ಯಾಕೆಂದರೆ ಒಂದು ವ್ಯತ್ಯಾಸ ಆಯಿತು ಇದಕ್ಕೆ ಒಂದು ವ್ಯತ್ಯಾಸ ಇದಕ್ಕೆ ಒಂದು ವ್ಯತ್ಯಾಸ ಇದಕ್ಕೆ ಒಂದು ವ್ಯತ್ಯಾಸ ಇದಕ್ಕೂ ಅದಕ್ಕೆ ಒಂದೇ ವ್ಯತ್ಯಾಸ ಇರುತ್ತೆ ಸೊ ಹಾಗಾಗಿ ಇದು 6 ಸರಿ ಉತ್ತರ ಅಂತ ಕರೆಕ್ಟ್ ಅಲ್ವಾ ಇದು ನಿಮ್ಗೆ ಅರ್ಥ ಆಯಿತು ಹಾಗೇನೆ ಇನ್ನೊಂದು ಲೆಕ್ಕ ಮಾಡ್ತೀನಿ 1 4 7 ಇಲ್ಲೊಂದು ಮಿಸ್ಸಿಂಗ್ ನಂಬರ್ ಇರುತ್ತೆ ಸೊ ಇದೊಂದು ಲೆಕ್ಕ ಕೊಟ್ಟಿರ್ತೀನಿ ಇದಕ್ಕೆ ಆಪ್ಷನ್ಸು 1ನೇದು 8 2 9 9 10 11 ಇರ್ತದೆ ಸೊ ಇವಾಗ ನೀವು ಸುಲಭನಾಗಿ ಹೇಳ್ತೀರಾ 1 ರಿಂದ 4ಕ್ಕೆ 3 ವ್ಯತ್ಯಾಸ 4ರಿಂದ 7ಕ್ಕೆ 3 ವ್ಯತ್ಯಾಸ ಇದು ನಿಮ್ಗೆ ಗೊತ್ತಿಲ್ಲ ಇದು ಗೊತ್ತಿಲ್ಲ ಮತ್ತೆ 3 ವ್ಯತ್ಯಾಸ ಐತೆ ಇವು 3 ವ್ಯತ್ಯಾಸ ಇದ್ದರೆ ಇದು 3 ಇರ್ಬೋದೇನೋ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಇದನ್ನು 10 ಹಾಕಿದ್ರೆ ಇಲ್ಲಿಗೇನು ಮತ್ತೆ 3 ಆಯಿತು ಸೊ ಹಾಗಾಗಿ 10 ಸರಿ ಉತ್ತರ ಅಂತಾಯಿತು ಹಾಗೆಯೇ ಇದನ್ನು ನೋಡೋಣ ಇವಾಗ ನಿಮಗೆ ಸಂಖ್ಯಾ ಶ್ರೇಣಿ ಏನು ಅನ್ನೋದ್ರ ಬಗ್ಗೆ ಸಣ್ಣದಾಗಿ ಗೊತ್ತಾಯಿತು ಇವಾಗ ನೋಡೋಣ ಅಂತ ಇದನ್ನು ಇವಾಗ ಇವೆರಡರ ವ್ಯತ್ಯಾಸ ಎಷ್ಟಿದೆ 24 ಇವೆರಡರ ವ್ಯತ್ಯಾಸ ಎಷ್ಟಿದೆ 74 - 26 - 48 ಆಯಿತು ಇವೆರಡರ ವ್ಯತ್ಯಾಸ ಎಷ್ಟಿದೆ 74 - 98 ಇದು 24 ಆಯಿತು ಮತ್ತು ಇವೆರಡರ ವ್ಯತ್ಯಾಸ ಎಷ್ಟಿದೆ 146 - 98 ಇದು ಮತ್ತೆ 48 ಆಯಿತು ಸೊ ಇದು ಈ ಸಂಖ್ಯೆ ಬರಬೇಕು ಅಂದರೆ ಇದ್ರ ವ್ಯತ್ಯಾಸ ಎಷ್ಟು ಅನ್ನೋದು ಕಂಡುಹಿಡ್ಕೋಬೇಕು ಸೊ ಹೆಂಗೆ ಕಂಡುಹಿಡ್ಕೊಳ್ಳೋದು ನೋಡಿ ಇದು ಮೊದಲನೇದು 24 ಆಯಿತು ಆಮೇಲೆ 48 ಆಯಿತು ಮೂರನೇದು 24 ಆಯಿತು ಮತ್ತೆ 48 ಆಯಿತು ಮತ್ತೆ ನೆಕ್ಸ್ಟ್ ಎಷ್ಟು ಬರಬೇಕು ಇದು 24ಕ್ಕೆ ಬರಬೇಕು ಸೊ 2ಕ್ಕೆ 24 ಸೇರಿಸಿದ್ರೆ 26 ಆಯಿತು 26ಕ್ಕೆ 48 ಸೇರಿಸಿದ್ರೆ 74 ಆಯಿತು ಹಾಗೆಯೇ ಇವಾಗ 146ಕ್ಕೆ 24ನ್ನು ಸೇರಿಸಬೇಕು 6 - 4 - 10 4 - 2 - 1 - 7 170 ಇಲ್ಲಿ ಸರಿ ಉತ್ತರ ಸೊ ನಿಮಗೆ ಆಪ್ಷನ್ 1 ಸರಿಯಾದ ಉತ್ತರ ಓಕೆ ನೋಡಿ ಈಗ ಇಲ್ಲಿ 5ನೇ ಲೆಕ್ಕ ಹಾಕಿದ್ದೀನಿ ಇದರಲ್ಲಿ 152 149 143 131 107 ಇದೆ ಸೊ ನೆಕ್ಸ್ಟ್ ಒಂದು ಮಿಸ್ಸಿಂಗ್ ನಂಬರ್ ಇದೆ ಈ ಮಿಸ್ಸಿಂಗ್ ನಂಬರ್ ಯಾವುದಿರ್ಬೋದು ಅದಕ್ಕೆ ಆಪ್ಷನ್ 1 79 2 69 3 59 4 49 ಇದೆ ಸೊ ಹೆಂಗೆ ಕಂಡುಹಿಡಿಯೋದು ನಾವು ಆವಾಗಲೇ ಮಾಡ್ದಂಗೆ ಮಾಡೋಣಂತೆ ಇವೆರಡರ ವ್ಯತ್ಯಾಸ ಎಷ್ಟಿದೆ 152 - 149 ಇಲ್ಲಿ -3 ಆಯಿತು ವ್ಯತ್ಯಾಸ ಹಾಗೆಯೇ 149 - 143 ಅಂದರೆ -6 ವ್ಯತ್ಯಾಸ ಆಯಿತು ಹಾಗೆಯೇ 143 ಇಂದ 131ಕ್ಕೆ -12 ವ್ಯತ್ಯಾಸ ಸೊ 131ರಿಂದ 107ಕ್ಕೆ 24 ವ್ಯತ್ಯಾಸ ಇದೆ ಸೊ ಇದು ಎಷ್ಟಿದೆ ವ್ಯತ್ಯಾಸ ಇರಬೇಕು ಅದು ಗೊತ್ತಿಲ್ಲ ನಮಗೆ ಕಂಡುಹಿಡಿಯೋಣಂತೆ ನೋಡಿ ಇದು 3 ಇದ್ದಿದ್ದು 6 ಆಯಿತು 6 ಇದ್ದಿದ್ದು 12 ಆಯಿತು 12 ಇದ್ದಿದ್ದು 24 ಆಯಿತು ನೆಕ್ಸ್ಟ್ ಏನಾಗ್ಬೋದು ಕರೆಕ್ಟ್ ಇದು 48 ಆಗುತ್ತೆ -48 ಸೊ ಇಲ್ಲಿ ನೋಡಿರಿ 152 - 3 = 149 ಹಾಗೇನೆ ಇವಾಗ ಇದನ್ನು ಕಂಡುಹಿಡಿಬೇಕಂದ್ರೆ 107 ನಾನು ಹೇಳಬಾರ್ದೆ ತಪ್ಪಾಯಿತು 107 -48 17 - 8 ಆದರೆ 9 9 - 4 ಆದರೆ 5 59 ಸರಿ ಉತ್ತರ ಸೊ ಆಪ್ಷನ್ 3 59 ಸರಿ ಉತ್ತರ ಗೊತ್ತಾಯ್ತಲ್ಲ ಗುಡ್ 16ನೇ ಲೆಕ್ಕ ಇಲ್ಲಿದೆ 240 ಒಂದು ಮಿಸ್ಸಿಂಗ್ ನಂಬರು ಮತ್ತು 12 ನಂತರ 4 2 ಮತ್ತು 2 ಇದೆ ಇದರಲ್ಲಿ ಮಿಸ್ಸಿಂಗ್ ನಂಬರ್ ಯಾವುದು ಅಂತ ಕಂಡುಹಿಡಬೇಕು ಇದಕ್ಕೆ ಆಪ್ಷನ್ಸು 36 48 60 ಮತ್ತು 72 ಇದೆ ಇದನ್ನು ಹೇಗೆ ಕಂಡುಹಿಡಬೇಕು ಇದನ್ನು ನಾವು ಉಲ್ಟಾ ಹೀಗೆ ಹೋಗೋಣಂತೆ ಇದನ್ನು ನೋಡಿ 2ಕ್ಕೂ 2ಕ್ಕೂ ಸಂಬಂಧ ಏನಿದೆ ದಿಸ್ ಡಿವೈಡೆಡ್ ಬೈ 1 2 / 2 is 2 ಇಲ್ಲಿ 4 / 2 ಇಲ್ಲಿ ಪ್ಲಸ್ ಬರದೆ ಇಲ್ಲಿ ಡಿವೈಡೆಡ್ ಬೈ ಬರಿಬೇಕು. 4 divided by 2 is 2. ಹಂಗೇನೆ ಇದು 12 divided by 3 is 4. So ನೋಡಿ ಇಲ್ಲಿ divided by 1 divided by 2 divided by 3 ಆಯಿತು. So next ಇದು ಏನಿರಬೇಕು, ಇದು divided by 4 ಮಾಡೋಣ, ಇದನ್ನ divided by 5 ಮಾಡಿ ಚೆಕ್ ಮಾಡೋಣಂತೆ. ಸೊ 2 1 2, 2 2 4, 4 3 12. ಸೊ 12 4 48, ಇದನ್ನು 48 ಅಂತ ಇಟ್ಕೊಳ್ಳೋಣ, ಚೆಕ್ ಮಾಡೋಣಂತೆ. 48 into 5 ಎಷ್ಟು ಬರುತ್ತೆ? 8 5 40 4 0 4 5 4 24 24, ಇಲ್ಲಿ 240 ಇದೆ. ಸೊ ಹಾಗಾಗಿ 48 ಸರಿ ಉತ್ತರ.